वेलकम टू मै सरला कुकिंग चैनल इवत्तिन रेसिपी हैदराबादी एग मलाय रेसिपी नोड़ी नानिल्ली नालकु ईरुळ्ळि ई रीति कट माडि तगोंडिदिनि एंट्रिंद 10 हसी मेणसिनकाय तगोंडिदिनि नानोंदु इडियष्टु पुदीना ओंदु इडियष्टु कोत्तंबरि सोप्पु तगोंडु नोड़ी मिक्सि माडि सैडिगे एत्तिट्कोंडिदिनि इदु बेस इट्कोंडिरोंत मोट्टे नानिल्ली नोड़ी ग्रैंड माड्कोंडिरो ग्रीन मसाला ಮತ್ತೆ ಹಾಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಇದು ಜೀರಿಗೆ ಪುಡಿ ಮತ್ತೆ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತೆ ಗರಂ ಮಸಾಲ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದೀನಿ ಅಡಿಗೆ ಎಣ್ಣೆ 3 ರಿಂದ 4 ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ ಗ್ರೀನ್ ಮಸಾಲ ಹಾಕೊಳ್ತಾ ಇದೀವಿ ನಾವು ಗ್ರೈಂಡ್ ಮಾಡ್ಕೊಂಡಿರೋದು ನೋಡಿ ಇದನ್ನ ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋ ತರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿರೋ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡಬೇಕು ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಸೈಡ್ ಅಲ್ಲಿ ಈಗ ನಾನು ಅರಿಶಿನ ಪುಡಿ ಹಾಕೊಳ್ತಾ ಇದೀನಿ ಜೀರಿಗೆ ಪುಡಿ ಹಾಕೊಳ್ತಾ ಇದೀನಿ ನೋಡಿ ಇಲ್ಲಿ ಧನಿಯಾ ಪುಡಿ ಹಾಕೊಳ್ತಾ ಇದೀನಿ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆಗೆ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಡ್ರೈ ಮಸಾಲಾ ಮತ್ತೆ ಒಗ್ಗರಣೆಯಲ್ಲಿ ನಾನು ಇಲ್ಲಿ ಮೊಸರು ಹಾಕೊಳ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ನೀರಿನಂಶ ಎಲ್ಲ ಕಡಿಮೆ ಆಗಿದೆ ಆ ರೀತಿ ಫ್ರೈ ಆಗಿದೆ ಮಸಾಲೆ ಎಲ್ಲ ನಾನು ಈಗ ಹಾಲು ಹಾಕೊಳ್ತೀನಿ ಒಂದು ಬಟ್ಲಷ್ಟು ಹಾಲು ತಗೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಆಗಿದೆ ಈಗ ನಾನು ಗರಂ ಮಸಾಲಾ ಹಾಕೊಳ್ತೀನಿ ನಾನು ಲಾಸ್ಟ್ ಅಲ್ಲಿ ಹಾಕೊಳ್ತೀನಿ ಗರಂ ಮಸಾಲಾ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಆಗಿದೆ ಇದು ಎಣ್ಣೆ ಬಿಡೋ ತರ ಫ್ರೈ ಆಗಲಿ ಒಂದು ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನಾನು ಇಲ್ಲಿ ಮೊಟ್ಟೆ ಬೇಯಿಸಿ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಹಾಕೊಳ್ತಾ ಇದೀನಿ ಈ ರೀತಿ ಮಗ್ಚ ಹಾಕೊಳ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಚಪಾತಿಗೆ ಪೂರಿಗೆ ನೀವು ರೋಟಿಗೆ ದೋಸೆಗೆ ಎಲ್ಲ ತಿನ್ನಬಹುದು ರೈಸ್ ಗೂ ಊಟ ಮಾಡಬಹುದು ನೋಡಿ ಈ ರೀತಿ ನಾನು ಮಗ್ಚ ಹಾಕೊಳ್ತಾ ಇದೀನಿ ನಾನು ಈಗ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ ಇದನ್ನ ಒಂದು 2 ನಿಮಿಷ ಬಿಟ್ಬಿಡೋಣ ನೋಡಿ 2 ನಿಮಿಷ ಆಗಿದೆ ಈಗ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಸೈಡ್ ಅಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೀತಿನು ಒಂದಸಲ ನೀವು ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ನಾನು ಈ ಕಡೆ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಷ್ಟೇ ಟೇಸ್ಟಿ ಆಗಿತ್ತು ನಾನು ಇದನ್ನ ದೋಸೆ ಜೊತೆಗೆ ಸರ್ವ್ ಮಾಡಿದಿನಿ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು ಈ ರೆಸಿಪಿ ನೀವು ಒಂದಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್